ಹಾಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟ್ಯುಟೋರಿಯಲ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಿಫ್ತ್ ಸಮ್ ಬಿ ಕಾಮ್ನ ಐ ಟಿ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಚಾಪ್ಟರ್ ತ್ರೀ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಅದರಲ್ಲಿ ಲೀವ್ ಸ್ಯಾಲ್ರಿ ಆಗಿತ್ತು ನೆಕ್ಸ್ಟು ಗ್ರ್ಯಾಚುಟಿ ಮಾಡ್ತಿದೆ ಸೊ ಗ್ರ್ಯಾಚ್ಯುಟಿಯಲ್ಲಿ ಅಂಡರ್ ದಿ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ ಆ್ಯಕ್ಟ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಒಂದು ವೀಡಿಯೋ ಬಂದು ನಾಟ್ ಕವರ್ಡ್ ಅನ್ ದಿ ಪೇಮೆಂಟ್ ಆಫ್ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಅಂತ ಹೇಳಿ ಸೊ ಅಕಸ್ಮಾತ್ ಈ ಥರ ಕ್ವಶನಲ್ಲಿ ಏನಾದರೂ ಕೊಟ್ಟಿದ್ರೆ ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಕವರ್ಡ್ ಆಗಿದ್ರೇ ಒಂದು ಫಾರ್ಮ್ಯಾಟ್ ಇರುತ್ತೆ ನಾಟ್ ಕವರ್ಡ್ ಆಗಿದ್ರೇ ಒಂದು ಫಾರ್ಮ್ಯಾಟ್ ಇರುತ್ತೆ ಸೊ ಫಾರ್ಮ್ಯಾಟಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇನ್ ರಿಮೇನಿಂಗ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ ಸೊ ನಾನು ಈ ಒಂದು ಸಮ್ಮಲ್ಲಿ ತೋರಿಸ್ತೀನಿ ಯಾವ ಥರ ನಿಮಗೆ ಈ ಒಂದು ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂಡರ್ ಕವರ್ ಆಗಿಲ್ಲ ಅಂದರೆ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿ ಈ ಒಂದು ಕ್ವಶನಲ್ಲಿ ನಾನು ತೋರಿಸ್ತೇನೆ ಸೊ ನೋಡಿ ಇಲ್ಲಿ ಶ್ರೀ ವೀರೇಶ್ ರೆಸಿಡೆಂಟ್ ಅಂತ ಹೇಳಿ ಬ್ರ್ಯಾಕೆಟಲ್ಲೇ ಕೊಟ್ಟಿದ್ದಾರೆ ರಿಟೈರ್ಸ್ ಆನ್ ಥರ್ಟಿ ಫಸ್ಟ್ ತ್ರೀ ಟು ಥೌಸಂಡ್ ಟ್ವೆಂಟಿ ತ್ರೀ ಆಫ್ಟರ್ ಸರ್ವಿಂಗ್ ಇನ್ ಅ ಕಂಪನಿ ಫಾರ್ ತರ್ಟಿ ಟು ಇಯರ್ಸ್ ಆ್ಯಂಡ್ ಟೆನ್ ಮಂತ್ಸ್ ಈ ರಿಸೀವ್ಡ್ రుపీస్ వన్ ల్యాక్ సెవెంటీట్ థౌసండ్ ఆస్ గ్రాచ్యుటీవరేజ్ మంత్లీ గ్రాచుయటి ఎస్ట్ అందరూ ప్రిసీడింగ్ టెన్ మంత్స్ వాస్ రూపీస్ ట్వెంటీ ఎయిట్ థౌసండ్ కంప్యూటర్ ఈస్ ఎక్సెప్టెడ్ అండ్ ట్యాక్సబల్ గ్రాచ్యుటీ ఫర్ ది ಅಸೆಸ್ಮೆಂಟ್ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಗ್ರ್ಯಾಚುಯಟಿ ಇಸ್ ನಾಟ್ ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರ್ಯಾಚುಟಿ ಆ್ಯಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ವೀರೇಶ್ ಅನ್ನೋರು ಏನು ಅಂದರೆ ರೆಸಿಡೆಂಟ್ ಆಗಿರ್ತಾರೆ ಸೊ ಅವರು ರಿಟೈರ್ ಅನ್ನೋ ತೊಗೊಳೋದು ಯಾವಾಗ ಅಂದರೆ ತರ್ಟಿ ಫಸ್ಟ್ ತ್ರೀ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ರಿಟೈರ್ಮೆಂಟ್ ಅನ್ನನ್ನು ತಗೊಳ್ತಾರೆ ಒಂದು ಕಂಪ್ನೀಲಿ ಒಂದು ಮೂವತ್ತೆರಡು ವರ್ಷ ಹತ್ತು ತಿಂಗಳು ವರ್ಕ್ ಮಾಡಿ ಅವ್ರು ರಿಟೈರ್ಮೆಂಟ್ ಅನ್ನೋ ತಗೊಳ್ತಾರೆ ಸೊ ಅವರೇ ಒಂದು ಗ್ರ್ಯಾಚುಯಿಟಿ ಅಮೌಂಟ್ ಎಷ್ಟಿತ್ತು ಅಂದರೆ ಒನ್ ಲ್ಯಾಕ್ ಸೆವೆಂಟಿ ಏಯ್ಟ್ ತೌಸಂಡ್ ಬಂದು ಗ್ರ್ಯಾಚುಯಿಟಿ ಅಮೌಂಟ್ ಇದೆ ಆ್ಯಂಡ್ ಅವರೇ ಕೊಟ್ಟಿದ್ದಾರೆ ಆ್ಯಾವ್ರೇಜ್ ಮಂತ್ಲಿ ಇನ್ಕಮ್ ಆಫ್ ಮಂತ್ಲಿ ಸ್ಯಾಲ್ರಿ ಆಫ್ ಟೆನ್ ಇಯರ್ಸ್ ಎಷ್ಟು ಅಂದರೆ ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಅಂತ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ ಅಕಸ್ಮಾತ್ ಇದೇನಾದ್ರೂ ಕೊಟ್ಟಿಲ್ಲ ಅಂದಿದರೆ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ತಗೋಬೇಕಿತ್ತು ಬಟ್ ಇಲ್ಲಿ ಆ್ಯಸ್ ಇಟ್ ಈಸ್ ಕೊಟ್ಟಿರೋ ಇಂದ ನಾವು ಡೈರೆಕ್ಟಾಗಿ ಅಮೌಂಟ್ ಅನ್ನನ್ನು ತೊಗೊಳ್ತೀವಿ ಸೊ ಇವ್ರಿಗೆ ಕೊಟ್ಟಿರೋದು ಇಷ್ಟೇ ಡೀಟೇಲ್ಸ್ ನಾವೇನು ಮಾಡಬೇಕು ಅಂದರೆ ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ ಸೊ ನಾಟ್ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ ಆ್ಯಕ್ಟ್ ಪ್ರಕಾರ ನಾವು ಒಂದು ಒಂದು ಸಮ್ನ ಫಾರ್ ಸಮ್ನ ಸಾಲ್ವ್ ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ನಾಟ್ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತ ಹಾಕಿ ಇವಾಗ ನೀವು ಅಕಸ್ಮಾತ್ ಏನಾದ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಬೇಕು ಅಂದ್ರೆ ಇಲ್ಲಿ ಅಸ್ಎಸ್ ಸಿ ನೇಮ್ ಬರೆದು ಇಲ್ಲಿ ಅಸೆಸ್ಮೆಂಟ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್ ನ ಬರೀತೀರಾ ಮೇಲೆ ಪರ್ಟಿಕ್ಯುಲರ್ಸ್ ರುಪೀಸ್ ರುಪೀಸ್ ಅಂತ ಹೇಳಿ ಟೂ ಕಾಲಮ್ಸ್ ಬರೀಬಹುದು ಅಥವಾ ರುಪೀಸ್ ನ ಒಂದೇ ಕಾಲಮ್ ಅಲ್ಲಿ ನೀವು ಬರೀಬಹುದು ಸೊ ಇಲ್ಲಿ ಸ್ಟಾರ್ಟಿಂಗ್ ಆಸ್ ಇಟ್ ಇಸ್ ಈ ನೀವು ಕವರ್ಡ್ ಅಂಡರ್ ದಿ ಆ್ಯಕ್ಟ್ ಆಕ್ಟ್ ಥರ ಸ್ಟಾರ್ಟ್ ಮಾಡ್ತಿದ್ರು ಸೊ ಇದು ಕೂಡ ಆಸ್ ಇಟ್ ಇಸ್ ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ ಬಂದು ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ ಸೊ ಅವರೇ ಎಷ್ಟು ಆಕ್ಚುಯಲ್ ಗ್ರಾಚ್ಯುಟಿ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರ ಕ್ವಶನಲ್ಲಿ ಕೊಟ್ಟಿದ್ದಾರೆ ಎಷ್ಟು ಅಂದ್ರೆ ಒನ್ ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ರುಪೀಸ್ ರಿಸೀವ್ ಮಾಡಿದ್ದಾರೆ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ ಸೊ ಆಸ್ ಇಟ್ ಈಸ್ ಒನ್ ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ರುಪೀಸ್ನ ನೀವು ಬರ್ಕೊಳ್ತೀರಾ ಮೈನಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಇಸ್ ಎಕ್ಸಾಮ್ ಅಂತ ಹಾಕಿ ಫಸ್ಟ್ ಒಂದು ಬಂದು ಆಕ್ಚುಯಲ್ ಗ್ರಾಚ್ಯುಟಿ ರಿಸಿಪ್ಟ್ ಸೊ ಇದನ್ನ ಇನ್ನರ್ ಕಾಲಮಲ್ಲಿ ಆನ್ಸರ್ ಅನ್ನ ಹಾಕೊಳ್ಳಿ ಸೊ ಇಲ್ಲಿ ಇನ್ನರ್ ಕಾಲಮಲ್ಲಿ ಹಾಕ್ತೀರಾ ಅಂದ್ರೆ ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಏನು ಅಮೌಂಟ್ ಬರ್ದಿರ್ತೀರೋ ಅದೇ ಅಮೌಂಟ್ ನ ನೀವು ಇಲ್ಲೂ ಕೂಡ ಹಾಕೊಳ್ತೀರಾ ಒನ್ ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ರುಪೀಸ್ ಅಂತ ಹಾಕ್ತೀರಾ ಸೊ ಇದಾದ್ಮೇಲೆ ಸ್ವಲ್ಪ ಫಾರ್ಮೆಟ್ ಚೇಂಜ್ ಆಗುತ್ತೆ ನಾಟ್ ಕವರ್ಡ್ ಆಗಿ ನೀವೇನ್ ಮಾಡ್ತೀರಾ ಅಂದ್ರೆ ಫಾರ್ಮೆಟ್ ಬಂದು ಒನ್ ಬೈ ಟು ಇದನ್ನ ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ ಒನ್ ಬೈ ಟು ಇಂಟು ಆವ್ರೇಜ್ ಸ್ಯಾಲ್ರಿ ಇಂಟು ಸರ್ವಿಸ್ ಪೀರಿಯಡ್ನ ತಗೋಬೇಕು ಸೊ ಇಲ್ಲಿ ಆ್ಯಾವ್ರೇಜ್ ಸ್ಯಾಲ್ರಿ ಫಾರ್ ಟೆನ್ ಮಂತ್ಸ್ ಅವರೇ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಎಷ್ಟು ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಅಂತ ಅವರೇ ಕೊಟ್ಟಿದ್ದಾರೆ ಅಕಸ್ಮಾತ್ ನಿಮಗೆ ಏನೋ ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಕೊಟ್ಟಿಲ್ಲ ಅಂದಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ತಿದ್ರಿ ಸೊ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ ಸೊ ಇಲ್ಲಿ ಅವರೇ ಆ್ಯಸ್ ಇಟ್ ಈಸ್ ಕೊಟ್ಟಿರೋ ರೀಸನ್ ಏನೋ ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ ಆ್ಯಸ್ ಇಟ್ ಈಸ್ ಹಾಕಿದಿರಾ ಇನ್ ಟು ಸರ್ವಿಸ್ ಪೀರಿಯಡ್ ಅಲ್ವಾ ಸೊ ಯೂಶಲಿ ನೀವು ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಯಿಟಿ ಆಕ್ಟ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತಿದ್ರಿ ಅಂದ್ರೆ ಸರ್ವಿಸ್ ಪೀರಿಯಡ್ ಮೋರ್ ದಾನ್ ಸಿಕ್ಸ್ ಮಂತ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ ಅವಾಗ ನೀವು ಸಿಕ್ಸ್ ಮಂತ್ಸ್ಗಿಂತ ಜಾಸ್ತಿ ಏನಾದ್ರು ಇದ್ರೆ ಅವಾಗ ಒನ್ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರಿ ಬಟ್ ಇಲ್ಲಿ ಎಷ್ಟೇ ತಿಂಗಳಿರ್ಲಿ ನಿಮ್ಗೆ ಫ್ರಾಕ್ಷನ್ ಎಷ್ಟೇ ಅಮೌಂಟ್ ಕೊಟ್ಟಿದ್ರೂ ಅದನ್ನ ನೀವು ತಗೊಳಂಗಿಲ್ಲ ಬರೀ ರೌಂಡ್ ಫಿಗರ್ ಎಷ್ಟಿದೆಯೋ ಅಷ್ಟೊಂದು ಮಾತ್ರ ತಗೋಬೇಕಾಗುತ್ತೆ ಇಲ್ಲಿ ನೋಡಿ ಸರ್ವಿಸ್ ಪೀರಿಯಡ್ ಬಂದು ಇಲ್ಲಿ ತರ್ಟಿ ಟು ಇಯರ್ಸ್ ಆ್ಯಂಡ್ ಟೆನ್ ಮಂತ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಜಸ್ಟ್ ಇಲ್ಲಿ ತರ್ಟಿ ಟು ಇಯರ್ಸ್ ಮಾತ್ರ ತಗೊಳ್ತೀರಾ ಈ ಒಂದು ಟೆನ್ ಮಂತ್ಸ್ನ ಇಗ್ನೋರ್ ಮಾಡ್ತೀರಾ ಬಿಕಾಸ್ ಇದು ಫ್ರಾಕ್ಷನ್ ಅಮೌಂಟ್ನ ನಾವು ತೊಗೊಳಂಗಿಲ್ಲ ಸೊ ಇಂಟು ತರ್ಟಿ ಟು ಮಾಡಿದಾಗ ನಿಮಗೆ ಫೋರ್ ಲ್ಯಾಕ್ ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸ್ ಬರುತ್ತೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ಆ್ಯಸ್ ಇಟ್ ಈಸ್ ಟ್ವೆಂಟಿ ಲ್ಯಾಕ್ಸ್ ಬರುತ್ತೆ ಸೊ ಈ ಈ ಮೂರಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅಥವಾ ಯಾವುದು ಕಡಿಮೆ ಅಮೌಂಟ್ ಇರುತ್ತೋ ಅದನ್ನು ನೀವು ಔಟರ್ ಕಾಲಮಲ್ಲಿ ತೊಗೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಇದರಲ್ಲಿ ಲೀಸ್ಟ್ ಅಮೌಂಟ್ ಬಂದು ಒನ್ ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ರುಪೀಸ್ ಲೀಸ್ಟ್ ಅಮೌಂಟ್ ಇದೆ ಸೊ ಇದನ್ನ ಆಸ್ ಇಟ್ ಇಸ್ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀರಾ ಆಕ್ಚುಯಲ್ ಗ್ರಾಚುಟಿ ರಿಸೀವ್ ಮೈನಸ್ ಇದನ್ನ ಮಾಡಿದಾಗ ನಿಮ್ಗೆ ಏನ್ ಆನ್ಸರ್ ಬರುತ್ತೋ ಅದು ಗ್ರಾಚ್ಯುಟಿ ಟ್ಯಾಕ್ಸಿಬಲ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಿಲ್ ಅಂತ ಬರುತ್ತೆ ಯಾಕೆಂದ್ರೆ ಒನ್ ಲ್ಯಾಕ್ ಸೆವೆಂಟಿ ಏಟ್ ಮೈನಸ್ ಒನ್ ಲ್ಯಾಕ್ ಸೆವೆಂಟಿ ಏಟ್ ಎರಡು ಮೈನಸ್ ಮಾಡಿದಾಗ ನಿಮಗೆ ಝೀರೋ ಆನ್ಸರ್ ಬರುತ್ತೆ ಸೊ ಇದು ತುಂಬ ಸಿಂಪಲೆಸ್ಟ್ ಪ್ರಾಬ್ಲಮ್ ಇದೆ ತುಂಬ ಸಿಂಪಲ್ ಪ್ರಾಬ್ಲಮ್ ಆಗಿದೆ ಇದು ಸೊ ನೀವು ಆಸ್ ಇಟ್ ಈಸ್ ಕವರ್ಡ್ ಅಂಡರ್ ದಿ ಗ್ರ್ಯಾಚುಯ ಗ್ರ್ಯಾಚುಯಟಿ ಆಕ್ಟ್ ಯಾವ ಥರ ಮಾಡ್ತಿದ್ರೋ ಅದೇ ಥರ ಇಲ್ಲೂ ಕೂಡ ಮಾಡ್ತೀರಾ ಏನು ಚೇಂಜಸ್ ಇರಲ್ಲ ಬಟ್ ಸೆಕೆಂಡ್ ಸ್ಟೆಪಲ್ಲಿ ಮಾತ್ರ ಚೇಂಜಸ್ ಇರುತ್ತೆ ಇಲ್ಲಿ ಒನ್ ಬೈ ಟೂ ತಗೊಳ್ತೀರಾ ಆ್ಯಂಡ್ ಇಲ್ಲಿ ಆವ್ರೇಜ್ ಸ್ಯಾಲ್ರಿ ತೊಗೊಳ್ತೀರಾ ಬಟ್ ಅಲ್ಲಿ ನೀವೇನು ಮಾಡ್ತಿದ್ರಿ ಅಂದರೆ ಇಲ್ಲಿ ಬೇರೆ ಅಮೌಂಟ್ ಫ್ರ್ಯಾಕ್ಷನಲ್ಲಿ ತೊಗೊಳ್ತಿದ್ರಿ ಇಲ್ಲಿ ಲಾಸ್ಟ್ ರೌಂಡ್ ಸ್ಯಾಲ್ರಿ ತೊಗೊಳ್ತಿದ್ರಿ ಇಷ್ಟೇ ಡಿಫ್ರೆನ್ಸ್ ಇರೋದು ಸೊ ಇದು ಫಸ್ಟ್ ಪ್ರಾಬ್ಲಮ್ ಆಗಿದೆ ಸೊ ಇಲ್ಲಿ ನಾನು ನಿಮಗೆ ಸೆಕೆಂಡ್ ಪ್ರಾಬ್ಲಮ್ ಹೇಳ್ಕೊಡ್ತಿದ್ದೀನಿ ಸೆಕೆಂಡ್ ಪ್ರಾಬ್ಲಮ್ ಅನ್ನು ಮಿಸ್ಟರ್ ಆನಂದ್ ಶಂಕರ್ ರೆಸಿಡೆಂಟ್ ರಿಟೈರ್ಡ್ ಫ್ರಮ್ ಅ ಸರ್ವಿಸ್ ಇನ್ ಮೈಸೂರ್ ಮಿನರಲ್ಸ್ ಲಿಮಿಟೆಡ್ ಆನ್ ಥರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಹೇಳಿ ಕೊಟ್ಟಿದ್ದಾರೆ ಆನಂದ್ ಶಂಕರ್ ಅವರು ಒಂದು ರೆಸಿಡೆಂಟ್ ಆಗಿರ್ತಾರೆ ಅವರು ಒಂದು ಮೈಸೂರ್ ಮಿನರಲ್ ಲಿಮಿಟೆಡ್ ಅಲ್ಲಿ ಸರ್ವಿಸ್ ಮುಗಿಸ್ಕೊಂಡು ಸರ್ವಿಸ್ ಮುಗಿಸ್ಕೊಂಡು ಥರ್ಟಿ ಫಸ್ಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲೇ ಆ ಸರ್ವಿಸ್ ಅನ್ನೋದು ಮುಗಿಯುತ್ತೆ ಸೊ ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ಇನ್ ದಿಸ್ ಕಂಪನಿ ಹೀ ಹ್ಯಾಸ್ ಪುಟ್ ಇನ್ ತರ್ಟಿ ತ್ರೀ ಇಯರ್ಸ್ ಆ್ಯಂಡ್ ನೈನ್ ಮಂತ್ಸ್ ಆಫ್ ಸರ್ವಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಕವರ್ಡ್ ಅಂಡರ್ ದಿ ಗ್ರಾಚ್ಯುಟಿ ಆ್ಯಕ್ಟ್ ಅಂತ ಏನಾದ್ರು ಮಾಡಬೇಕಾದ್ರೆ ಇಲ್ಲೇನು ಮಾಡ್ತೀರಾ ಅಂದರೆ ತರ್ಟಿ ಫೋರ್ ಇಯರ್ಸ್ ಅಂತ ಹೇಳಿ ರೌಂಡ್ ಆಫ್ ಮಾಡ್ತೀರಾ ಯಾಕೆ ಅಂದರೆ ನಾನು ಆಗಲೇ ಹೇಳಿದರೆ ಮೋರ್ ದ್ಯಾನ್ ಸಿಕ್ಸ್ ಮಂತ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ ಅವಾಗ ಒನ್ ಇಯರ್ ಲೆಕ್ಕ ತೊಗೊಳ್ತಿದ್ರೆ ಬಟ್ ಇಲ್ಲೂ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನೈನ್ ಮಂತ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಈ ಒನ್ ಇಯರ್ ಲೆಕ್ಕ ಆಗೋ ಇಂದ ನೀವು ರೌಂಡ್ ಆಫ್ ಮಾಡಿ ಒನ್ ಇಯರ್ ಅಂತ ಹೇಳಿ ತಗೋಬೇಕಾಗುತ್ತೆ ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ಆನ್ ರಿಟೈರ್ಮೆಂಟ್ ದ ಕಂಪನಿ ಪೇಡ್ ಇಮ್ ಆ ಗ್ರಾಚ್ಯುಟಿ ಆಫ್ ರುಪೀಸ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕಂಪನಿಯವರು ಅವ್ನಿಗೆ ಗ್ರ್ಯಾಚುಟಿ ಅನ್ನ ಕೊಡ್ತಾರೆ ಆಕ್ಚುಯಲ್ ಗ್ರಾಚುಟಿ ರಿಸೀಪ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆ್ಯಸ್ ಇಟ್ ಈಸ್ ಬರೀತಿರ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಈಸ್ ಮಂತ್ಲಿ ಇನ್ಕಮ್ ಅಟ್ ದಿ ಟೈಮ್ ಆಫ್ ರಿಟೈರ್ಮೆಂಟ್ ಸಿನ್ಸ್ ಒನ್ ಟೆನ್ ಟೂ ತೌಸಂಡ್ ಸೆವೆಂಟೀನ್ ವಾಸ್ ರುಪೀಸ್ ಟ್ವೆಲ್ ಥೌಸಂಡ್ ಡಿಆರ್ ಎನ್ಸ್ ಅಲೋಯನ್ಸ್ ರುಪೀಸ್ ತ್ರೀ ಥೌಸಂಡ್ ಎಚ್ ಆರ್ ಎ ರುಪೀಸ್ ಟೂ ಥೌಸಂಡ್ ಫೈಂಡ್ ಔಟ್ ದ ಅಮೌಂಟ್ ಆಫ್ ಗ್ರಾಚ್ಯುಟಿ ಇಫ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇವನಿಗೆ ರಿಟೈರ್ಮೆಂಟ್ ಆಗೋ ಟೈಮ್ ಅಲ್ಲಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಗ್ರ್ಯಾಚುಟಿ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತಾರೆ ಮತ್ತೆ ಅವರ ಒಂದು ಮಂತ್ಲಿ ಸ್ಯಾಲ್ರಿ ಅಂದ್ರೆ ಅವನು ರಿಟೈರ್ಮೆಂಟ್ ಆದ್ಮೇಲೆ ಅವನಿಗೆ ಮಂತ್ಲಿ ಸ್ಯಾಲ್ರಿ ಎಷ್ಟಿತ್ತು ಅಂದ್ರೆ ಟ್ವೆಲ್ ತೌಸಂಡ್ ಬೇಸಿಕ್ ಪೇ ಇತ್ತು ಆರ್ ಎನ್ಸ್ ಅಲೋಯನ್ಸ್ ತ್ರೀ ತೌಸಂಡ್ ರುಪೀಸ್ ಇತ್ತು ಮತ್ತೆ ಆರ್ ಎ ಟೂ ತೌಸಂಡ್ ರುಪೀಸ್ ಇತ್ತು ಸೊ ಇಲ್ಲಿ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಒನ್ ಬಂದು ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಸೆಕೆಂಡ್ ಒನ್ ಬಂದು ನಾಟ್ ಕವರ್ಡ್ ಅಂಡರ್ ದಿ ಗ್ರ್ಯಾಚುಟಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ ಆಕ್ಟ್ ಸಹ ಮಾಡಬೇಕು ನಾಟ್ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ ಆ್ಯಕ್ಟ್ ಸಹ ಮಾಡಬೇಕು ಸೊ ಇಲ್ಲಿ ಎರಡೂ ಕೂಡ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿದ್ದೀನಿ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಸೊ ನಿಮಗೆ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಅಂತ ಏನಾದ್ರು ಕೊಟ್ಟಿದ್ರೆ ಫಸ್ಟ್ ನಿಮಗೆ ಗ್ರ್ಯಾಚುವಲ್ ಆಕ್ಚುಯಲ್ ಗ್ರಾಚ್ಯುಟಿ ಏನಿದೆಯೋ ಅದನ್ನು ತಗೋತೀರಾ ಫಸ್ಟ್ ಒಂದು ಬಂದು ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಮ್ ಅಂತ ಹೇಳಿ ಆ್ಯಕ್ಚುಯಲ್ ಗ್ರಾಚುಯಟಿ ಏನು ರಿಸೀವ್ ಮಾಡಿರ್ತಾರೋ ಅದೇ ಅಮೌಂಟ್ನ ಹಾಕ್ತೀರಾ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಫಾರ್ಮೆಟ್ ಪ್ರಕಾರ ಯಾವ ನಂಬರ್ ತಗೋಬೇಕು ಆ ನಂಬರ್ ಇಂಟು ಅ ಲಾಸ್ಟ್ ಔನ್ ಸ್ಯಾಲ್ರಿ ಇಂಟು ಸರ್ವಿಸ್ ಪೀರಿಯಡ್ ಮಾಡ್ತೀರಾ ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅಂತ ತೊಗೊಂಡ್ರೆ ನಿಮಗೆ ಕವರ್ಡ್ ಅಂಡರ್ ಗ್ರ್ಯಾಚುಟಿ ಆ್ಯಕ್ಟ್ ಆಕ್ಟ್ ಅನ್ನೋದು ಸಿಗುತ್ತೆ ಸೊ ನೋಡಿ ಇಲ್ಲಿ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ಈ ತರ ಫಾರ್ಮೆಟ್ನ ಫಾಲೋ ಮಾಡ್ತೀರಾ ಗ್ರಾಚ್ಯುಟಿ ಗ್ರಾಚುಯುಟಿ ಎಷ್ಟಿದೆಯಷ್ಟು ಬರೀತಾರೆ ಎಷ್ಟು ಅಂದರೆ ಟಿ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಆಸ್ ಇಟ್ ಈಸ್ ಬರೀತೀರಾ ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸಾಮ್ ಅಂತ ಹಾಕಿ ಆಕ್ಚುಯಲ್ ಗ್ರಾಚ್ಯುಯಟಿ ಎಷ್ಟು ರಿಸೀವ್ ಆಗಿದೆ ಸೇಮ್ ಆಸ್ ಇಟ್ ಈಸ್ ಅಮೌಂಟ್ನ ಇಲ್ಲೂ ಹಾಕ್ತೀರಾ ಸೆಕೆಂಡ್ ಸ್ಟೆಪ್ ಅಲ್ಲಿ ಫಿಫ್ಟೀನ್ ಬೈ ಟ್ವೆಂಟಿ ಸಿಕ್ಸ್ ಎಲ್ಲಿಂದ ಬಂತು ಅಂತ ನೀವು ಕೇಳಂಗಿಲ್ಲ ಯಾಕೆ ಅಂದರೆ ಇದು ಫಾರ್ಮೆಟಲ್ಲಿ ಅಲ್ಲಿ ಯಾವ ಥರ ಇದೆಯೋ ಅದೇ ಫಾರ್ಮೆಟ್ನ ಯೂಸ್ ಮಾಡ್ತೀರಾ ಫಿಫ್ಟೀನ್ ಬೈ ಟ್ವೆಂಟಿ ಸಿಕ್ಸ್ ಇಂಟು ಲಾಸ್ಟ್ ಆನ್ ಸ್ಯಾಲ್ರಿ ಸೊ ಇಲ್ಲಿ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿಆರ್ ಆನ್ಸ್ ಅಲೋಯನ್ಸಸ್ ಪ್ಲಸ್ ಇನ್ ಏನಾದ್ರು ಕೊಟ್ಟಿದ್ರೆ ಅಕಸ್ಮಾತ್ ಕಮಿಷನ್ ಇದೆ ಕಮಿಷನ್ ತಗೋಳ್ತೀರಾ ಅಥವಾ ಎಚ್ ಆರ್ ಎ ಅಂತ ಏನಾದ್ರು ಕೊಟ್ಟಿದ್ರೆ ಎಚ್ ಆರ್ ಎ ತಗೊಳ್ತೀರಾ ಸೊ ಇಲ್ಲಿ ನೀವು ಕ್ವಶನ್ನ ನೋಡೋದಾದ್ರೆ ನಮಗೆ ಕೊಟ್ಟಿರೋದು ಎಷ್ಟು ಯಾವುದೇದು ಅಂದರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಡಿ ಆರ್ ಎನ್ಸ್ ಕೊಟ್ಟಿದ್ದಾರೆ ಎಚ್ ಆರ್ ಎ ಕೊಟ್ಟಿದ್ದಾರೆ ನೀವು ಇಲ್ಲಿ ಎಚ್ ಆರ್ ಎ ಅನ್ನೋದನ್ನ ಆ್ಯಡ್ ಮಾಡಲ್ಲ ಬರೀ ಬೇಸಿಕ್ ಸ್ಯಾಲ್ರಿ ಡಿ ಆರ್ ಎನ್ಸ್ ಪ್ಲಸ್ ಕಮಿಷನ್ ಅಂತ ಏನಾದ್ರು ಕೊಟ್ಟಿದರೆ ಮಾತ್ರ ಆ್ಯಡ್ ಮಾಡ್ತೀರಾ ನಿಮ್ಗೆ ಇಲ್ಲಿ ಎಚ್ ಆರ್ ಎ ಅಂತ ಕೊಟ್ಟಿದ್ದಾರೆ ಬಟ್ ನೀವು ಎಚ್ ಆರ್ ಎನ ಕನ್ಸಿಡರ್ ಮಾಡಬಾರ್ದು ನೀವು ಬರೀ ಬೇಸಿಕ್ ಸ್ಯಾಲ್ರಿ ಡಿ ಆರ್ ಎನ್ಸ್ ಅಲೋವೆನ್ಸಸ್ ಮತ್ತು ಕಮಿಷನ್ ಏನಿದೆಯೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ ಬೇಸಿಕ್ ಸ್ಯಾಲ್ರಿ ಬಂದು ಟ್ವೆಲ್ ತೌಸಂಡ್ ಕೊಟ್ಟಿದ್ದಾರೆ ಪ್ಲಸ್ ತ್ರೀ ತೌಸಂಡ್ ಎರಡೂ ಆ್ಯಡ್ ಮಾಡಿದಾಗ ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಬರುತ್ತೆ ಸರ್ವಿಸ್ ಪೀರಿಯಡ್ ಬಂದು ತರ್ಟಿ ಫೋರ್ ಇಯರ್ಸ್ ಸೊ ನಿಮಗೆ ಟೋಟಲ್ ಬಂದು ಟೂ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಟೂ ತರ್ಟಿ ಬರುತ್ತೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಸೇಮ್ ಆಸ್ ಇಟ್ ಇಸ್ ಟ್ವೆಂಟಿ ಲ್ಯಾಕ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಹಾಕ್ತೀರಾ ಇದರಲ್ಲಿ ಲೀಸ್ಟ್ ಯಾವುದು ಅಂತ ತಗೊಳ್ತೀರಾ ಲೀಸ್ಟ್ ಬಂದು ಟೂ ಲ್ಯಾಕ್ ಟ್ವೆಂಟಿ ನೈನ್ ಸಾರಿ ಟೂ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಟೂ ತರ್ಟಿ ಲೀಸ್ಟ್ ಬರುತ್ತೆ ಇದನ್ನ ಔಟರ್ ಕಾಲಮ್ಗೆ ಹಾಕ್ತೀರಾ ಈ ಎರಡೂ ಮೈನಸ್ ಮಾಡಿದಾಗ ನಿಮಗೆ ಥರ್ಟಿ ತೌಸಂಡ್ ಸೆವೆನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಬರುತ್ತೆ ಸೊ ಇದನ್ನ ಔಟರ್ ಕಾಲಮ್ಗೆ ಹಾಕ್ತೀರಾ ಸೊ ಗ್ರ್ಯಾಚುಯಿಟಿ ಟ್ಯಾಕ್ಸೆಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ ಇದು ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಯ ಗ್ರ್ಯಾಚ್ಯುಟಿ ಆಕ್ಟ್ ಸೊ ನೆಕ್ಸ್ಟ್ ನಾಟ್ ಕವರ್ಡ್ ಅಂಡರ್ ದಿ ಗ್ರ್ಯಾಚುಟಿ ಆ್ಯಕ್ಟ್ ಯಾವ ಥರ ಅಂದರೆ ಸೇಮ್ ಆಸ್ ಇಟ್ ಈಸ್ ಫಸ್ಟ್ ಏನು ಬರ್ದಿರ್ತೀರಾ ಅದನ್ನೇ ಬರೀತೀರಾ ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ ಬರ್ಕೊಳ್ತೀರಾ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಮ್ ಅಂತ ಹಾಕಿ ಫಸ್ಟ್ ಪಾಯಿಂಟ್ ಬಂದು ಆಕ್ಚುಯಲ್ ಗ್ರಾಚುಯುಯಿಟಿಟಿ ರಿಸಿಪ್ಟ್ ಆಸ್ ಇಟ್ ಇಸ್ ಇದೇನಿದೆಯೋ ಏನಿದೆಯೋ ಅದನ್ನೇ ಹಾಕೊಳ್ತೀರಾ ಸೊ ಸೆಕೆಂಡ್ ಒನ್ ಅಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಸೆಕೆಂಡ್ ಫಾರ್ಮೆಟ್ ಬಂದು ಒನ್ ಬೈ ಟು ಇಲ್ಲಿ ನೀವು ಫಿಫ್ಟೀನ್ ಬೈ ಟ್ವೆಂಟಿ ಸಿಕ್ಸ್ ಅಂತ ಹಾಕಬಾರ್ದು ಸೊ ಅದಕ್ಕೆ ನಾನು ಈ ತರ ಬರ್ದಿ ಹಾಕಬಾರ್ದು ಅನ್ನೋ ರೀಸನ್ಗೆ ಒನ್ ಬೈ ಟು ಹಾಕ್ತೀರಾ ಇನ್ ಟು ಆವ್ರೇಜ್ ಸ್ಯಾಲ್ರಿ ಸೊ ಇಲ್ಲಿ ಆವ್ರೇಜ್ ಸ್ಯಾಲ್ರಿ ಏನೇನೆಲ್ಲ ಇನ್ಕ್ಲೂಡ್ಸ್ ಆಗುತ್ತೆ ಅಂದ್ರೆ ಬೇಸಿಕ್ ಸ್ಯಾಲ್ರಿ ಅಥವಾ ಬೇಸಿಕ್ ಪೇ ಪ್ಲಸ್ ಡಿಆರ್ ಎನ್ಸ್ ಅಲೋಯೆನ್ಸಸ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಇಫ್ ಎಂಟರ್ಸ್ ರಿಟೈರ್ಮೆಂಟ್ ಸ್ಕೀಮ್ ಅಂತ ಇದ್ದರೆ ಅವಾಗ ಮಾತ್ರ ಕನ್ಸಿಡರ್ ಮಾಡ್ತೀರಾ ಪ್ಲಸ್ ಕಮಿಷನ್ ಅಷ್ಟೇ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಅಂತ ಇದ್ರೆ ಮಾತ್ರ ಕಮಿಷನ್ ತಗೊಳ್ತೀರಾ ಬಟ್ ಇಲ್ಲಿ ನೀವು ಕ್ವಶನ್ ಅಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಕ್ವಶನ್ ಅಲ್ಲಿ ಬೇಸಿಕ್ ಪೇ ಕೊಟ್ಟಿದ್ದಾರೆ ಟ್ವೆಲ್ ತೌಸಂಡ್ ಡಿ ಆರ್ ಎನ್ಸ್ ಅಲೋವೆನ್ಸಸ್ ಅಂತ ಇಸ್ ತ್ರೀ ತೌಸಂಡ್ ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ ಏನು ಕೊಟ್ಟಿಲ್ಲ ಈ ಫೆಂಟಸ್ ಇಂಟು ಆ ರಿಟೈರ್ಮೆಂಟ್ ಬೆನಿಫಿಟ್ ಅಂತಾನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಎಚ್ ಆರ್ ಎ ನಾವು ತಗೊಳ್ಳಲ್ಲ ಸೊ ಅದನ್ನ ಕನ್ಸಿಡರ್ ಮಾಡಲ್ಲ ಇನ್ ಕಮಿಷನ್ ಅಂತ ಈ ಕ್ವಶನ್ ಅಲ್ಲಿ ಕೊಟ್ಟೇ ಇಲ್ಲ ಸೊ ನಿಮ್ಗೆ ಇರೋದು ಯಾವುದು ಅಂದ್ರೆ ಬರೀ ಸ್ಯಾಲ್ರಿ ಇದೆ ಸೊ ಸ್ಯಾಲ್ರಿನ ಮಾತ್ರ ತಗೋತಿರ ಈ ಡಿ ಆರ್ ಎನ್ಸ್ ಅಲೋವೆನ್ಸಸ್ ಮತ್ತೆ ಕಮಿಷನ್ ಯಾವ ತರ ತಗೋಬೇಕು ಅಂದ್ರೆ ಅಕಸ್ಮಾತ್ ಏನಾದ್ರು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ತಗೋಬೇಕಿತ್ತು ಬಟ್ ಇಲ್ಲಿ ಏನು ಕೊಟ್ಟಿಲ್ಲದೇ ಇರೋ ರೀಸನ್ ಇಂದ ನೀವು ಇದನ್ನ ಕನ್ಸಿಡರ್ ಮಾಡಲ್ಲ ಬರೀ ಬೇಸಿಕ್ ಸ್ಯಾಲ್ರಿ ಟ್ವೆಲ್ ತೌಸಂಡ್ ಏನಿದೆ ಅದನ್ನ ಮಾತ್ರ ಆವ್ರೇಜ್ ಸ್ಯಾಲ್ರಿ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ ಇವನ್ ಸರ್ವಿಸ್ ಪೀರಿಯಡ್ ನೋಡಿ ಈ ಒಂದು ನಾಟ್ ಕವರ್ಡ್ ಅಂಡರ್ ದಿ ಗ್ರಾಚ್ಯುಟಿ ಆಕ್ಟ್ ಬಂದು ಸರ್ವಿಸ್ ಪೀರಿಯಡ್ ನ ಬರೀ ತರ್ಟಿ ತ್ರೀ ಇಯರ್ಸ್ ನ ತಗೊಳ್ತೀರಾ ಫ್ರಾಕ್ಷನ್ ನ ಇಗ್ನೋರ್ ಮಾಡಿ ಅಂತ ಹೇಳಿ ನಾನು ಪ್ರೀವಿಯಸ್ ಸಮಾಲೆ ಹೇಳಿದ್ದೆ ಸೊ ಫ್ರಾಕ್ಷನ್ ಇಗ್ನೋರ್ ಮಾಡ್ತೀರಾ ಬರೀ ತರ್ಟಿ ತ್ರೀ ಇಯರ್ಸ್ ನ ತಗೊಳ್ತೀರಾ ಸೊ ತರ್ಟಿ ತ್ರೀ ಇಯರ್ಸ್ ಮಾಡಿದಾಗ ನಿಮಗೆ ಒನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ರುಪೀಸ್ ಬರುತ್ತೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ಟ್ವೆಂಟಿ ಲ್ಯಾಕ್ಸ್ ಇದರಲ್ಲಿ ಲೀಸ್ಟ್ ಬಂದು ಒನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಇವೆರಡೂ ಮೈನಸ್ ಮಾಡಿದಾಗ ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಬರುತ್ತೆ ಸೊ ಇಷ್ಟೇ ಇದು ನಾಟ್ ಕವರ್ಡ್ ಆ್ಯಂಡ್ ಕವರ್ಡ್ ಆ್ಯಂಡ್ ಅದಿ ಗ್ರ್ಯಾಚುಲಿಟಿ ಆ್ಯಕ್ಟ್ ಆಗಿದೆ ಸೊ ನೀವು ನೋಟ್ನ ನೋಡೋದಾದ್ರೆ ನಾಟ್ ಕವರ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ ಆ್ಯಕ್ಟ್ಗೆ ಬರೀ ನೀವು ಬಿಸ್ನೆಸ್ ಸಾರಿ ಬೇಸಿಕ್ ಸ್ಯಾಲ್ರಿ ಆ್ಯಂಡ್ ಡಿಯರ್ ಎನ್ಸ್ ಅಲೋವೆನ್ಸಸ್ ಇಫ್ ಎಂಟರ್ ಇಂಟು ಆಲ್ ರಿಟೈರ್ಮೆಂಟ್ ಸ್ಕೀಮ್ ಅಂತ ಕೊಟ್ಟಿರ ತೊಗೊಳ್ತೀರಾ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿರೋ ಮಾತ್ರ ತಗೊಳ್ತೀರಾ ಆ್ಯಂಡ್ ಫ್ಯಾಕ್ಷನ್ ಅಮೌಂಟ್ಸ್ನ ಇಗ್ನೋರ್ ಮಾಡ್ತೀರಾ ಬರೀ ತರ್ಟಿ ತ್ರೀನೇ ತೊಗೊಳ್ತೀರಾ ಎಚ್ ಆರ್ ಎ ಮತ್ತು ಎಚ್ ಆರ್ ಎನ ನೀವು ಕನ್ಸಿಡರ್ ಮಾಡೋಕೆ ಹೋಗಲ್ಲ ಬಿಕಾಸ್ ಅದರಲ್ಲೂ ಬ್ರಾಕೆಟಲ್ಲಿ ಏನು ಕನ್ಸಿಡರ್ ಕೊಟ್ಟು ಇಲ್ಲ ಸೊ ಇಷ್ಟು ಕೂಡ ನಿಮ್ಮ ಒಂದು ಗ್ರ್ಯಾಚ್ಯುಟಿ ಪ್ರಾಬ್ಲಮ್ಸ್ ಆಗಿದೆ ಕವರ್ಡ್ ಆ್ಯಂಡ್ ನಾಟ್ ಕವರ್ಡ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ನಾನು ನೆಕ್ಸ್ಟ್ ವೀಡಿಯೋದಿಂದ ನಾನು ಬೇರೆ ಒಂದು ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್